ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ತಾಲೂಕು ಸಮಿತಿ ವತಿಯಿಂದ ಹಿರಿಯೂರು ತಾಲೂಕು ತಹಶೀಲ್ದಾರ್ ಅವರ ಮುಖಾಂತರ ಮಾದಿಗ ಸಮಾಜದ ಪ್ರಸಾದ್ ಮಾದ್ಲಾಪುರ್ ಕೊಲೆ ಪ್ರಕರಣವನ್ನ ಸಿಐಡಿಗೆ ಒಪ್ಪಿಸಬೇಕು ಅಂತ ಆಗ್ರಹಿಸಿದ್ರು. ಇನ್ನ ಎಲ್ಲಾ ಆರೋಪಿಗಳನ್ನ ಕೂಡ ಈ ಕೂಡಲೇ ಬಂಧಿಸಿ ಕಠಿಣ ಶಿಕ್ಷೆಗೆ ಒಳಪಡಿಸಿ ಮಾನ್ವಿ ತಾಲೂಕಿನ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ವಿಫಲರಾದ ಪಿಎಸ್ಐ ಹಾಗೂ ಡಿವೈಎಸ್ಪಿ ಅಮಾನತುಗೊಳಿಸಬೇಕು ಅಂತ ನೊಂದ ಕುಟುಂಬಕ್ಕೆ ಸರ್ಕಾರಿ ಉದ್ಯೋಗ ಮತ್ತು ಸುತ್ತ ಏನೋ ಒಂದು ಪರಿಹಾರ ಕೂಡ ನೀಡಬೇಕು ಅಂತ ಕೂಡ ಆಗ್ರಹಿಸಿದ್ರು. ಇನ್ನು ಸಿಎಂ ಸಿದ್ದರಾಮಯ್ಯರಿಗೆ ಗೃಹ ಸಚಿವ ಜಿ ಪರಮೇಶ್ವರಿಗೆ ಮನವಿ ಪತ್ರವನ್ನು ಕೂಡ ಸಲ್ಲಿಸಲಾಯಿತು. ಪ್ರತಿರೋಧಿಸಿ ಮಾತ್ರವೇ ಹೊರ ಬರಬೇಕಾಗಿದೆ ಹೊರತು ಪೂರ್ವಗ್ರಹ ಪೀಡಿತ ಅಂತೆ ಕಂತೆಗಳಿಂದಲ್ಲ ಎನ್ನುವುದನ್ನ ಪ್ರತಿಯೊಬ್ಬರು ತೆರೆದ ಮನಸ್ಸಿನಿಂದ ಒಪ್ಪಿಕೊಳ್ಳಬೇಕಾಗಿದೆ. ಯಾವುದೇ ವ್ಯಕ್ತಿಯಾಗಲಿ ಅಥವಾ ಅಧಿಕಾರಿಯಾಗಲಿ ಕಾನೂನು ಬಾಹಿರ ಕೃತ್ಯಗಳಲ್ಲಿ ಹೊರಗೆ ತಪ್ಪಿತಸ್ಥರೆಂದು ಸಾಬೀತಾದಾಗ ಅವರನ್ನು ಶಿಕ್ಷಿಸಬೇಕಾಗಿರುವುದು ಈ ದೇಶದ ಕಾನೂನು ಹಾಗೂ ಕೋರ್ಟುಗಳೇ ಹೊರತು ವ್ಯಕ್ತಿಗತವಾಗಿ ಒಬ್ಬ ವ್ಯಕ್ತಿಯನ್ನು ಅಪರಾಧಿ ಎಂದು ಘೋಷಿಸುವುದು ಅಥವಾ ಕಾನೂನನ್ನೇ ಕೈಗೆತ್ತಿಕೊಂಡು ಶಿಕ್ಷಿಸುವ ಹೊಡೆಯುವ ಬಡಿಯುವ ಕೊಲೆ ಮಾಡುವ ಅಧಿಕಾರವು ಯಾರಿಗೂ ಇಲ್ಲ. ಹಾಗೆ ಈ ನೆಲದ ಸಂಸ್ಕೃತಿಯೂ ಅಲ್ಲ ಎನ್ನುವ ಸಂದೇಶವನ್ನು ಸಾರುವ ಈ ಮೂಲಕ ಕೊಲೆಗಡುಕ ಹಿಂಸಾ ಕೃತ್ಯವನ್ನು ಪ್ರತಿರೋಧಿಸುವ ದೃಢ ಸಂಕಲ್ಪ ಹೊಂದಿದ್ದ ಈ ಸಾಮಾಜಿಕ ಸಾಮರಸ್ಯದ ಸೌಹಾರ್ದ ಸೌಹಾರ್ದಯುತ ಪ್ರತಿಭಟನೆಯಲ್ಲಿ ಪ್ರತಿಯೊಬ್ಬರೂ ಪಕ್ಷಾತೀತವಾಗಿ ಭಾಗವಹಿಸುವುದರೊಂದಿಗೆ ಕೊಲೆಗಡುಕನಿಗೆ ಶಿಕ್ಷೆಯಾಗುವಂತೆ ಒಂದ ಪ್ರಸಾದ ಕುಟುಂಬಕ್ಕೆ ನ್ಯಾಯ ದೊರೆಯುವಂತೆ ಆಗ್ರಹಿಸೋಣ. ಸಮಾನತೆಯನ್ನು ಕೊಡುವ ಸರ್ವರಿಗೂ ಸ್ವಾಗತ. ಒಂದು ವೇಳೆ ಈ ಮನವಿಯನ್ನ ಪೂರ್ವಕ್ಷೇತ್ರಕ್ಕೆ ಹೋದಲ್ಲಿ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಹಿರಿಯೂರು ತಾಲೂಕು ಸಮಿತಿ ವತಿಯಿಂದ ಅನಿರ್ದಿಷ್ಟಾವಧಿ ಧರಣಿಯನ್ನು ಧರಣಿ ಸತ್ಯಾಗ್ರಹವನ್ನ ತಾಲೂಕು ಕಚೇರಿ ಮುಂಭಾಗ ಮಾಡಿ ಹಮ್ಮಿಕೊಳ್ಳ ಸ್ವಾಭಿಮಾನಿ ಸೇನೆ ಹೋರಾಟಕ್ಕೆ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ